ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ನಾನೊಂದು ಅನೌನ್ಸ್ಮೆಂಟ್ ಮಾಡೋಕ್ಕಿದೆ. ನಮಗೆ ಬೆಂಗಳೂರಿನ ರೇಖಿ ಮಾಸ್ಟರ್ ಆಗಿರುವಂಥ ಹಿತೇಶ್ ಅವರು ಈ ಮೈಕ್ನ ಗಿಫ್ಟ್ ಕೊಟ್ಟಿದ್ದಾರೆ. ಡಿವೈನ್ ಹೀಲಿಂಗ್ ಫೌಂಡೇಶನ್ ಶೃಂಗೇರಿ ಅವರ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇದೇ ಥರ ನಮಗೆ ತುಂಬ ತುಂಬ ಪ್ರೀತಿನ ಕೊಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ವಿಡಿಯೋ ಕಡೆ ಹೋಗೋಣ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಎಲ್ಲರೂ ಸಾಮಾನ್ಯವಾಗಿ ಕೇಳೋದು ಒಂದೇ ಪ್ರಶ್ನೆ, ರೇಖಿ ಅಂದ್ರೆ ಏನು ಅಂತ. ಈಗ ಈ ಪ್ರಶ್ನೆನ ಹಂತ ಹಂತವಾಗಿ ಆನ್ಸರ್ ಮಾಡ್ಕೋತಾ ಹೋಗೋಣ. ಮೊದಲಿಗೆ, ರೇಖಿ ಸ್ಪಿರಿಚುವಲ್ ಮಾರ್ಗನ, ಅದೊಂದು ಸೈಂಟಿಫಿಕ್ ವೇ ಆಫ್ ಲಿವಿಂಗ, ಅಥವಾ ಅದು ಫೇತ್ ಹೀಲಿಂಗ, ಅಥವಾ ಬೇರೆ ಏನೇನೋ? ಮೊದಲು ನನ್ನ ಅಪ್ಪನಾದ ಡಾಕ್ಟರ್ ಸತ್ಯನಾರಾಯಣರಿಂದ ಇದರದ್ದು ಉತ್ತರ ಕೇಳಿಸ್ಕೊಳ್ಳೋಣ. ನನ್ನ ತಮ್ಮ ಇದಕ್ಕೆ ಕೆಲವೊಂದು ಸೈಂಟಿಫಿಕ್ ಎವಿಡೆನ್ಸ್ ಕೊಡ್ತಾನೆ ಅಂತ ಹೇಳಿದಾನೆ, ಅವನ ಮಾತನ್ನು ಕೇಳೋಣ. ಕನ್ಕ್ಲೂಷನ್ಗೆ ತುಂಬಾ ವಿಡಿಯೋಸ್ಗಳ ನಂತರ ನಾವೆಲ್ಲರೂ ಸೇರಿ ಬರೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರೇಖಿ ಇದೊಂದು ಶಬ್ದ ನನ್ನ ಜೀವನವನ್ನ, ನನ್ನ ಜೀವನ ಶೈಲಿಯನ್ನ ಬದಲಾಯಿಸಿದಂಥದ್ದು. ಯಾವತ್ತು ನಾನು ರೇಖಿಯನ್ನ ಕಲಿತೆ ಆವತ್ತು ನನಗೆ ಇದರ ಮೇಲೆ ವಿಶ್ವಾಸ ಇರಲಿಲ್ಲ. ವಿಶ್ವಾಸ ಇಲ್ಲದೆ ಇದ್ರೂ ಸಹ ನನ್ನ ದೇಹದ ಮೇಲೆ ರೇಖಿ ಬಹಳಷ್ಟು ಕೆಲಸ ಮಾಡಿದೆ, ಹಲವಾರು ಕಾಯಿಲೆಗಳನ್ನು ವಾಸಿ ಮಾಡಿದೆ. ನನ್ನ ಕಾಯಿಲೆ ಅಷ್ಟೇ ಅಲ್ಲ, ನಾನು ಕೈಯಿಟ್ಟಂತ ಹಲವಾರು ರೋಗಿಗಳ ಕಾಯಿಲೆಯನ್ನು ಕೂಡ ವಾಸಿ ಮಾಡಿದೆ. ಅಷ್ಟೇ ಅಲ್ಲ, ಅವರಿಗೆ ನಾನು ಹೇಳಿಕೊಟ್ಟು ಅವರ ಕಾಯಿಲೆಯನ್ನು ಸಹ ಅವರು ವಾಸಿ ಮಾಡಿಕೊಳ್ಳುವ ಹಾಗೆ ಮಾಡಿದೆ. ಇದೆಲ್ಲ ರೀತಿಯಲ್ಲಿ ನಾನು ನೋಡಿದಾಗ, ಔಷಧ ಇಲ್ಲದೇನೆ, ನಾನೊಬ್ಬ ಆಯುರ್ವೇದಿಕ್ ಡಾಕ್ಟರ್ ಆಗಿದ್ರೂ ಸಹ ಔಷಧ ಇಲ್ಲದೇನೆ, ಔಷಧ ಕೊಡದೇನೆ, ನಾನು ಕೇವಲ ರೇಖಿಯಿಂದಲೇ ನನ್ನ ಮತ್ತು ರೋಗಿಗಳ ಕಾಯಿಲೆಯನ್ನ ವಾಸಿ ಮಾಡಿದೆ. ಹಾಗಾಗಿ ರೇಖಿ ಒಂದು ಎನರ್ಜಿ ಮೆಡಿಸಿನ್ ಆಗಿ ಕೆಲಸ ಮಾಡಿದೆ. ಔಷಧ ಇಲ್ಲದೆ ಇದ್ರೂ ಸಹ ರೇಖಿ ಕೆಲಸ ಮಾಡ್ತಾ ಇದೆ. ಇಷ್ಟೇ ಅಲ್ಲ, ಹಲವಾರು ಜನರಿಗೂ ಸಹ ವಿಶ್ವಾಸ ಇರಲಿಲ್ಲ, ನನ್ನ ಹತ್ರ ಬರುವವರಿಗೂ ಸಹ ವಿಶ್ವಾಸ ಇರಲಿಲ್ಲ. ಅವರು ವಿಶ್ವಾಸವಿಲ್ಲದೇನೆ ರೇಖಿ ದೀಕ್ಷೆಯನ್ನು ಪಡೆದು ಅವರು ಸ್ವತಃ ತಮ್ಮ ಮೇಲೆ ಪ್ರಾಕ್ಟೀಸ್ ಮಾಡಿಕೊಂಡಿದ್ದಾರೆ, ಮತ್ತು ಅವರ ಮನೆಯವರಿಗೂ, ಅವರ ಒಂದು ಸುತ್ತಮುತ್ತ ಇರತಕ್ಕಂಥವರಿಗೂ ಸಹ ಪ್ರಾಕ್ಟೀಸ್ ಮಾಡಿ ನೋಡಿದ್ದಾರೆ. ಹಾಗಾಗಿ ಅವರೆಲ್ಲರೂ ಸಹ ನನಗೆ ಹೇಳಿದ್ದಾರೆ, ನಮ್ಮ ಕಾಯಿಲೆ ಮತ್ತೆ ಅವರಿಗೆ ಸಂಬಂಧಪಟ್ಟವರ ಕಾಯಿಲೆ ಕೂಡ ವಾಸಿ ಆಗಿದೆ ರೇಖಿಯಿಂದ ಅಂತ. ಹಾಗಾಗಿ ಔಷಧ ಕೊಡದೇನೆ ಕೇವಲ ರೇಖಿ ಒಂದರಿಂದಲೇ ನಾವು ಕಾಯಿಲೆಯನ್ನ ವಾಸಿ ಮಾಡಬಹುದು ಎನ್ನುವುದು ನನ್ನ ಮತ್ತು ನನ್ನ ಲಕ್ಷಾಂತರ ಜನ ರೇಖಿ ಶಿಷ್ಯರುಗಳ ಒಂದು ಅಭಿಪ್ರಾಯವಾಗಿದೆ. ಅಷ್ಟೇ ಅಲ್ಲ, ರೇಖಿಯಿಂದ ಆಧ್ಯಾತ್ಮಿಕ ಉನ್ನತಿ ಆಗುತ್ತೆ ಅನ್ನೋದಕ್ಕೂ ಕೂಡ ನಾನೇ ಸಾಕ್ಷಿಯಾಗಿದ್ದೇನೆ. ಅಧ್ಯಾತ್ಮದಲ್ಲಿ ಹಲವಾರು ಸಾಧನೆಗಳನ್ನು, ಧ್ಯಾನ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಯೋಗಾಸನ ಇರ್ಬೋದು, ಎಲ್ಲವನ್ನು ಚಿಕ್ಕ ವಯಸ್ಸಿನಿಂದಲೇ ಪ್ರಾಕ್ಟೀಸ್ ಮಾಡಿಕೊಂಡು ಬಂದಿರತಕ್ಕಂಥ ನಾನು ಯಾವಾಗ ರೇಖಿ ದೀಕ್ಷೆಯನ್ನು ಪಡೆದೆ, ಆ ನಂತರ ನನ್ನ ಆಧ್ಯಾತ್ಮಿಕ ಉನ್ನತಿಯು ಕೂಡ ಬಹಳಷ್ಟು ವೇಗವಾಗಿ ಆಗಲಿಕ್ಕೆ ಪ್ರಾರಂಭ ಆಯಿತು. ಯಾವಾಗ ನನ್ನ ಚಕ್ರಗಳಷ್ಟು ಓಪನ್ ಆದವು, ನನ್ನ ಗುರುಗಳಾದಂತಹ ಅವಧೂತ ಬಾಬಾ ಶಿವಾನಂದ ಅವರ ಹತ್ರ ಹೋದಾಗ ನನ್ನ ಕುಂಡಲಿನಿ ಶಕ್ತಿ ಜಾಗೃತವಾಯಿತು. ಆ ಒಂದು ಅದ್ಭುತವಾದಂತಹ ಅನುಭವ ನನಗೆ ಆಗಲಿಕ್ಕೆ ರೇಖಿ ಮಾಸ್ಟರ್ ಆದ ಮೇಲೇನೆ ನಾನು ಅವರ ಬಳಿಗೆ ಹೋದದ್ದರಿಂದ ಸಾಧ್ಯವಾಯಿತು. ಹಾಗೇನೆ ನಾನು ಕೂಡ ನನ್ನ ಹಲವಾರು ಶಿಷ್ಯರುಗಳಿಗೆ ಧ್ಯಾನ ಮಾರ್ಗವನ್ನ ಹೇಳ್ಕೊಡ್ತಾ ಇರಬೇಕಾದ್ರೆ ಅವರಿಗೂ ಕೂಡ ಹಲವಾರು ರೀತಿಯ ಆಧ್ಯಾತ್ಮಿಕ ಅನುಭವಗಳಾದವು. ಅವರೆಲ್ಲರೂ ಕೂಡ ರೇಖಿ ಸ್ಟೂಡೆಂಟ್ಸ್ ಆಗಿದ್ದರು. ರೇಖಿ ದೀಕ್ಷೆಯನ್ನು ಪಡೆಯದೆ ನನ್ನ ಬಳಿ ಬಂದವರಿಗೆ ಧ್ಯಾನದಲ್ಲಿ ಯಾವುದೇ ಅನುಭವವೂ ಆಗಲಿಲ್ಲ. ಅದನ್ನೂ ಕೂಡ ನಾನು ಪ್ರಾಕ್ಟಿಕಲಿ ನೋಡಿದೆ. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಉನ್ನತಿಯನ್ನು ಪಡೆಯಬೇಕಾದರೂ ಸಹ ಸರಿಯಾದ ಗುರುಗಳಿಂದ ರೇಖಿ ದೀಕ್ಷೆಯನ್ನು ಪಡೆದು ಸ್ವತಃ ತಮ್ಮ ಚಕ್ರಗಳನ್ನೆಲ್ಲ ಓಪನ್ ಮಾಡಿಕೊಂಡು ಹಾಗೆ ಪ್ರತಿನಿತ್ಯ ರೇಖಿಯನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅವರ ಒಂದು ಎನರ್ಜಿ ಲೆವೆಲ್ ಕೂಡ ಜಾಸ್ತಿ ಆಗ್ತದೆ, ಚಕ್ರಗಳೆಲ್ಲ ಓಪನ್ ಆಗ್ತದೆ, ಕುಂಡಲಿನಿ ಶಕ್ತಿಯಿಂದ ಹಿಡಿದು ಬೇರೆ ಎಲ್ಲ ರೀತಿಯಾದಂತಹ ಆಧ್ಯಾತ್ಮಿಕ ಅನುಭೂತಿಗೆ ರೇಖಿ ಅತ್ಯಂತ ಸಹಾಯಕಾರಿಯಾಗಿದೆ ಎನ್ನುವುದು ಕೂಡ ನನ್ನ ಭಾವನೆ.
ಬೇರೆ ಉಳಿದಂತೆ ಲೌಕಿಕವಾದಂತಹ ಎಲ್ಲ ಒಂದು ಉನ್ನತಿ ಆಗಲಿಕ್ಕೂ ಸಹ ರೇಖೆಯಿಂದ ಬಹಳಷ್ಟು ಅನುಕೂಲ ಆಗ್ತದೆ. ಯಾವುದೇ ರೀತಿಯಲ್ಲೂ ಸಹ ನನ್ನ ಶಿಷ್ಯರುಗಳು ನನ್ನ ಬಳಿ ಬಂದಾಗ ಅವರ ಬಳಿ ಯಾವುದೇ ರೀತಿಯಾದಂತಹ ಮನೆ ಇರಲಿ, ವೆಹಿಕಲ್ ಇರಲಿ, ಜಾಬ್ ಇರಲಿ, ಮದುವೆ ಇರಲಿ, ಮಕ್ಕಳಾಗದೇ ಇರಲಿ, ಎಲ್ಲ ರೀತಿಯ ಲೌಕಿಕ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡೇ ನನ್ನ ಒಂದು ಕ್ಲಾಸಿಗೆ ಬರ್ತಾರೆ ಅಥವಾ ನನ್ನ ಬಳಿ ದೀಕ್ಷೆ ತಗೊಳಕ್ಕೆ ಬರ್ತಾರೆ. ಅವರೆಲ್ಲರಿಗೂ ಸಹ ರೇಖೆಯಿಂದ ಅವರೆಲ್ಲರ ಆಸೆಗಳು ಕೂಡ ಈಡೇರಿದವೆ, ಹೆಚ್ಚಿನ ಆಸೆಗಳು. ಹಾಗಾಗಿ ಈ ಲೌಕಿಕವಾದಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳೋದಕ್ಕೂ ಸಹ ರೇಖೆಯಿಂದ ಬಹಳಷ್ಟು ಅನುಕೂಲ ಆಗ್ತದೆ. ಇದು ನನ್ನ ಸ್ವಂತ ಅಭಿಪ್ರಾಯವೂ ಹೌದು, ನನ್ನ ಶಿಷ್ಯರ ಅಭಿಪ್ರಾಯವೂ ಹೌದು. ಸೊ ನಾನು ಚಿಕ್ಕಂದಿನಿಂದಲೂ ನಮ್ಮ ತಂದೆಯು ರೇಖೆ ಮಾಡುವುದನ್ನು ನೋಡುತ್ತಾ ಬಂದಿದ್ದೇನೆ. ಹಲವಾರು ರೋಗಿಗಳ ಕಾಯಿಲೆಯನ್ನು ಗುಣಪಡಿಸಿದ್ದಾರೆ. ಆದರೆ 100ರಲ್ಲಿ 90 ಜನ ರೇಖಿ ಸ್ಟೂಡೆಂಟ್ಸ್ ಗಳಿಗೆ ರೇಖಿ ಕಾಣುವುದಿಲ್ಲ, ಆದರೆ ರೇಖೆಯನ್ನು ಫೀಲ್ ಮಾಡಬಹುದು. ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಹೀಟಿಂಗ್ ಎಫೆಕ್ಟ್ ಆರ್ ಮ್ಯಾಗ್ನೆಟಿಕ್ ಪುಲ್. ರೇಖಿ ಸ್ಟೂಡೆಂಟ್ಸ್ ಗಳು ತಮ್ಮ ದೇಹದ ಮೇಲೆ ಕೈ ಇಟ್ಟಾಗ ಅವರ ಕೈ ಬಿಸಿಯಾಗುತ್ತದೆ ಅಥವಾ ಮ್ಯಾಗ್ನೆಟಿಕ್ ಪುಲ್ ಅನ್ನುವುದನ್ನು ಅನುಭವಿಸುತ್ತಾರೆ. ನಾನೊಬ್ಬ ಸೈನ್ಸ್ ಸ್ಟೂಡೆಂಟ್ ಆಗಿ ರೇಖೆಗೂ ಸೈನ್ಸ್ಗೂ ಸಂಬಂಧ ಏನು ಅಂತ ಯೋಚಿಸುತ್ತಿದ್ದೆ. ಹಾಗಾದರೆ ಈ ಹೀಟಿಂಗ್ ಎಫೆಕ್ಟ್ ಅಥವಾ ಮ್ಯಾಗ್ನೆಟಿಕ್ ಪುಲ್ ಅನ್ನೋದನ್ನ ಸೈನ್ಸ್ ಎಕ್ಸ್ಪ್ಲೈನ್ ಮಾಡಬಹುದಾ ನೋಡೋಣ. ನಮ್ಮೆಲ್ಲರ ಚಕ್ರ ಆರನ್ನ ಹೀಲಿಂಗ್ ಮಾಡ್ತಾ, ಕ್ಲೆನ್ಸ್ ಮಾಡ್ತಾ, ಆಧ್ಯಾತ್ಮಿಕ ಏಳಿಗೆಗೆ ಹೆಲ್ಪ್ ಮಾಡ್ತಿರೋಂತ ರೇಖೆಗೆ ಆಧ್ಯಾತ್ಮಿಕ ಮಾರ್ಗ ಅಂತ ಕರೀಲೋ, ನಮ್ಮೆಲ್ಲರನ್ನ ಕಾಯಿಲೆ ವಾಸಿ ಮಾಡ್ತಾ ಇರೋದ್ರಿಂದ ಎನರ್ಜಿ ಮೆಡಿಸಿನ್ ಅಂತ ಕರೀಲೋ, ನಮ್ಮೆಲ್ಲರ ಮೇಲೆ ಅಪಾರ ಪ್ರೀತಿ ಇಟ್ಟು ನಮ್ಮೆಲ್ಲರ ನಂಬಿಕೆ ಗಳಿಸ್ಕೊಂಡಿರೋದನ್ನ ಇದನ್ನ ಫೇತ್ ಹೀಲಿಂಗ್ ಅಂತ ಕರೀಲೋ, ಅಥವಾ ಬೇರೆ ಏನಾದರೂ ಕರಿಬೋದಾ? ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಧನ್ಯವಾದಗಳು.